ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಈವರೆಗಿನ ಸುದ್ದಿಗೆ ಸ್ವಾಗತ. ನಾನು ಅಶೋಕ್. ಏನು ಈವರೆಗಿನ ಸುದ್ದಿ ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೇ ಸುದ್ದಿ ಯಾವುದಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಆ ಒಂದು ಸುದ್ದಿ ಏನಪ್ಪ ಅಂತಂತಂದರೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಿಂದ ಹೌದು, ಬಿ ಜೆ ಪಿಗರು ಸಿಕ್ಕಾಪಟ್ಟೆ ಆರೋಪಗಳನ್ನು ಮಾಡ್ತಾ ಇರ್ತಾರೆ, ಮತ್ತು ಆ ಆರೋಪಗಳಿಗೆ ಮರಳಿ ವಾಪಸ್ಸು ಕಾಂಗ್ರೆಸ್ಸಿಗರು ಕೌಂಟರ್ ಶಾಟ್ಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆದುಕೊಟ್ಟಂತಹ ಮಹಿಳೆಯರು ಆ ಹಣವನ್ನು ಕೂಡಿಟ್ಟು ಯಾವ ರೀತಿ ತಮ್ಮ ಫ್ಯಾಮಿಲಿಗಳಿಗೆ ಸಹಕಾರ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ, ಯಮಕನ ಮರಡಿಯಲ್ಲಿ ಒಬ್ಬ ಮಹಿಳೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಜೋಡಿ ಎತ್ತನ್ನು ಕೊಂಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಗೆ ಬರ್ತಾ ಇದೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಗೃಹಲಕ್ಷ್ಮಿ ಹಣದಿಂದ ಎತ್ತು ಖರೀದಿಸಿದ್ದೇನೆ ಎಂದು ಹೇಳಿದಂತಹ ವ್ಯಕ್ತಿ ಮಹಿಳೆ ಯಾರೂ ಅಲ್ಲ, ಅವಳೇ ಬಸವ್ವ. ಜೀವನೋಪಾಯಕ್ಕೆ ಮನೆಯಲ್ಲಿ ಒಂದೇ ಎತ್ತು ಇತ್ತು, ಆದರೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಮತ್ತೊಂದು ಎತ್ತು ಖರೀದಿಸಿ ಕೃಷಿ ಚಟುವಟಿಕೆ ನಡೆಸುತ್ತಿದ್ದೇವೆ ಎಂದು ಬಸವ್ವ ಉಳ್ಳಿ ಹೇಳಿದ್ದಾರೆ. ಇವ ನನ್ನ ತಾಯಿ ನಿನ್ನ ತಿಂಗಳೇ ನಾನು 20,000 ರೂಪಾಯಿ ಬೈದಿದ್ದು, ಮತ್ತು ಅದನ್ನೇನೈತಿ, ಒಂದು ಎತ್ತ ತೊಗೊಂಡ್ರಿ, ಮತ್ತು ಮಕ್ಕಳೆಲ್ಲ ಮರಿನೆಲ್ಲ ಅವನ್ನೆಲ್ಲ ಕುಡಿಸಿ ಎತ್ತ ತೊಗೊಂಡ್ರಿ, ಮತ್ತು ಅದ್ರ ಜೋಡಿ ಟಂಗಟಿಂಗಟ್ ಮಾಡಿರಿ, ಮತ್ತು ಟಂಗಟಿಂಗಟ್ ಮಾಡಿರಿ, ಮತ್ತೊಂದು ಅದ್ರ ಜೋಡಿ ಹಾಕೊಂಡು ನಮ್ಮ ಜೀವನ ಸಾಗಿಸಾಕ್ತಾರೆ ನಾವು. ಒಟ್ಟು ಅವನೇ ಮೇಸದ್ರಿ, ಅವನೇ ಇಟ್ಟಿದ್ರು ಮಾಡಿ ನಮ್ಮ ಜೀವನ ಸಾಗಿಸಾಕ್ತಾರೆ ರೀ. ಮಕ್ಕಳು ಎಲ್ಲ ಮತ್ತು ಹೊಲನೇ ಇಲ್ಲರಿ ನಮಗೆ, ಮುದುಕ ಮುದುಕಿ ಆಡೋದ್ರಿ ನಾವು. ಮತ್ತು ಅಟ ಫಲಾಟ್ ಮನಿ ಅಟ ಐತಿ ರೀ, ಅದೆಲ್ಲ ಚಕ್ ಇದಾಗೈತಿ. ಅಟ್ ಫಲಾಟ್ ಮನಿ ಅಟ ನನಗೆ ಅಟ ಸಾಗ ಮಾಡಿಕೊಡ್ರಿ, ನಿಮ್ಮಿಂದ ನಮ್ಮ ಜೀವನ ಸಾಗಿಸ್ಕೊಟ್ಟು ಆಯ್ ಅದ ಗರಂ ಲಕ್ಷ್ಮಿ ಪುಣ್ಯ ಐದು ರೀ, ಇವ ಐವ್ ರೀ ಗರಂ ಲಕ್ಷ್ಮಿ ಐದು ಐವ್ ರೀ. ಹ್ಮ್, ಸರ್ಕಾರ ಹಿಂಗ ಅಟ ನಮ್ಗಟ ಸಾಗ ಮಾಡ್ಕೊತ ಹೋಗುದ್ರಿಪ್ಪ. ನಿಮ್ದ ಪುಣ್ಯ ನಮ್ಗೆ ಯಾರು ಅದಾರಲ್ರಿ, ನನಗ ಬಡವ್ರಿಗೆ ರೀ, ಮತ್ತ ಆಯ ಅದಾಗ ಏನು ಅದಾರಲ್ರಿ ಯಾರಿಗೆ, ನಾವು ಎದ್ದೆ ಹೋಗ್ರಿ. ಒಂದು ಎರಡು ಬಸ್ ಅಂತ ಒಂದು ನಿಮ್ಮ ಪುಣ್ಯ ನಾವು ಜೀವನ ಸಾಗಿಸ್ತೀವಿ. ಮುಂದಿನ ಸುದ್ದಿ ತಮಿಳ್ನಾಡದ್ದು. ತಮಿಳ್ನಾಡು ಅಂತಂದ್ರೆ ಏನಪ್ಪ, ಸೌತ್ನ ಒಂದು ಪ್ರಮುಖ ರಾಜ್ಯ. ಈ ರಾಜ್ಯದಲ್ಲಿ ಕೋಚಿಂಗ್ ಸೆಂಟರ್ಗಳು ಕೂಡ ತುಂಬ ಇವೆ. ಅದು ಕೂಡ ಕೋಚಿಂಗ್ ಸೆಂಟರ್ ಅಂತಂದರೆ IAS, IPS, IIT, NEET ಇವೆಲ್ಲ ಪರೀಕ್ಷೆಗಳಲ್ಲಿ ಕೋಚಿಂಗ್ ಸೆಂಟ್ರು ತುಂಬ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸುತ್ತೆ. ಇದೇ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿನಿಯನ್ನು ಬಡದಿದ್ದಾನೆ, ಅಂದರೆ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ.
ಮುಂದಿನ ಸುದ್ದಿ ಚಿಂಚೋಲಿ ತಾಲೂಕಿನದ್ದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, ಅಲ್ಲಿನ ವಕೀಲರು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ವಕೀಲರ ಮೇಲೇನೋ ಹಲ್ಲೆ ಆಗ್ತಾ ಇದೆ ಅಂತೆ. ಆ ಹಲ್ಲೆಯನ್ನು ಖಂಡಿಸಿ ಯಾರದನ್ನು ಮಾಡಿದಾರೋ ಅವರನ್ನು ಹಿಡಿದು ಅವ್ರ ಮೇಲೆ ಕಾನೂನು ಕ್ರಮವನ್ನು ಜಾರಿಗೊಳಿಸಬೇಕು ಎಂಬ ಕೂಗು ವಕೀಲರು ಇಡ್ತಾ ಇದ್ದಾರೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಕುರಿತು ಇತ್ತೀಚೆಗೆ ಚಿಂಚೋಳಿ ವಕೀಲರ ಸಂಘದ ಸದಸ್ಯಗಳ ಮೇಲೆ ಹಲವು ರೀತಿಯಿಂದ ಹಲ್ಲೆ ಮಾಡುತ್ತಿದ್ದು, ಇದರ ಬಗ್ಗೆ ಚಿಂಚೋಳಿ ಪೊಲೀಸ್ ಠಾಣೆ ಮತ್ತು ಇತರ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗೂ ಕೆಲ ಲಿಖಿತ ದೂರು ಸಲ್ಲಿಸಿದರೂ ಠಾಣೆಯವರು ಕ್ರಮ ಕೈಗೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದರಿಂದ ವಕೀಲರಿಗೆ ತಮ್ಮ ಜೀವ ಮೇಲೆ ಹಿಡಿದುಕೊಂಡು ವಕೀಲ ವೃತ್ತಿ ಮಾಡುತ್ತಿದ್ದು ಪೊಲೀಸ್ ಇಲಾಖೆಯವರು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ಮನವಿ ಮಾಡುತ್ತೇವೆ. ನ್ಯಾಯಾಲಯದ ಆವರಣದಲ್ಲಿ ಕೂಡ ಹಲವಾರು ರೀತಿಯ ಆರೋಪಿಗಳು ಸಾರ್ವಜನಿಕರಿಂದ ಆವರಣದಲ್ಲಿ ಕಿರಿಕಿರಿ ಆಗುತ್ತಿದ್ದರು ಹಾಗೂ ಪೊಲೀಸ್ ಚೌಕಿ ಸ್ಥಾಪನೆ ಮಾಡಿದರೂ ಅಲ್ಲಿ ಪೊಲೀಸರು ಸರಿಯಾಗಿ ತಮ್ಮ ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿಲ್ಲ. ಇದರಿಂದ ವಕೀಲರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೊಂದು ಹೋಗುತ್ತಿದ್ದು ತಾವುಗಳು ಶೀಘ್ರದಲ್ಲಿ ಸೂಕ್ತ ಕಾನೂನು ವ್ಯವಸ್ಥೆ ಕಾಪಾಡಬೇಕೆಂದು ವಕೀಲ ಸಂಘದಿಂದ ಮನವಿ ಮಾಡುತ್ತೇವೆ. ಇದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಕೂಡ ಸರ್. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ.